ಬಂಟ್ವಾಳ ಬೈಪಾಸ್ ರಾಜ್ಯ ಹೆದ್ದಾರಿ ಕಾಮಗಾರಿಗಾಗಿ ಉಳ್ಳಾಲ ರಾಜ್ಯ ಹೆದ್ದಾರಿಯ ದುರ್ಬಳಕೆ ಮಾಡಲಾಗುತ್ತಿದೆ ಜೊತೆಗೆ ವಾಹನ ಸವಾರರು ಸಾವು ನೋವಿನ ನಡುವೆ ಸಂಚಾರ ಮಾಡುತ್ತಿದ್ದಾರೆ ಎಂದು ಸ್ಥಳೀಯರು ಆರೋಪವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇದು ಉಳ್ಳಾಲ ಮೇಲ್ಕಾರ್ ರಾಷ್ಟ್ರೀಯ ಹೆದ್ದಾರಿಯ ಅವ್ಯವಸ್ಥೆ ಕಳೆದ ಕೆಲವು ತಿಂಗಳಿನಿಂದ ಈ ರಸ್ತೆಯಲ್ಲಿ ವಾಹನ ಸವಾರರು ಬಿದ್ದು ಗಾಯಗೊಂಡು ಆಸ್ಪತ್ರೆಗೆ ದೇರಿದವರು ಅನೇಕ ಮಂದಿ ಆದರೂ ಸಂಬಂಧಿಸಿದ ಅಧಿಕಾರಿಗಳು ಮಾತ್ರ ತುಟಿಕ್ ಪಿಟಿಕ್ ಎನ್ನಲೆ ಯಾಕೆ ಎಂಬುದರ ಬಗ್ಗೆ ಸಂಶಯ ವ್ಯಕ್ತವಾಗಿದೆ ಇದು ಉಳ್ಳಾಲ ಮೇಲ್ಕಾರ್ ರಸ್ತೆಯ ಮಧ್ಯೆ ಮಾರ್ನಬೈಲು ಗುಳಿಗನಗುಡಿಯ ಮುಂಭಾಗದಲ್ಲಿ ನಡೆಯುವ ಕಾಂಕ್ರೀಟ್ ಮಿಕ್ಸಿಂಗ್ ಕೇಂದ್ರದಿಂದ ಜನರಿಗೆ ಆಗುವ ತೊಂದರೆಯಾಗಿದೆ ಗುತ್ತಿಗೆ ವಹಿಸಿದ ಖಾಸಗಿ ಕಂಪನಿ ಇಲ್ಲಿ ಮಿಕ್ಸಿಂಗ್ ಮಾಡಿ ಬಳಿಕ ಇಲ್ಲಿಂದ ಘನಗಾತ್ರದ ವಾಹನಗಳ ಮೂಲಕ ಕಾಮಗಾರಿ ನಡೆಯುವ ಜಾಗಕ್ಕೆ ಕಾಂಕ್ರೀಟ್ ಅನ್ನು ಸಾಗಿಸುತ್ತಿದೆ ಈ ವೇಳೆ ಭಾರಿ ಗಾತ್ರದ ವಾಹನಗಳು ಹೋಗುತ್ತಿರುವುದರಿಂದ ರಸ್ತೆ ಪೂರ್ತಿ ಕೆಸರು ತುಂಬಿಕೊಂಡು ಸಂಚಾರಕ್ಕೆ ತೊಡಕಾಗುತ್ತಿದೆ ವಾಹನ ಸವಾರರು ಕೆಸರು ಮಿಶ್ರಿತ ರಸ್ತೆಯಲ್ಲಿ ಜಾರಿ ಬಿದ್ದು ಗಾಯಗೊಂಡು ಪ್ರತಿನಿತ್ಯ ಆಸ್ಪತ್ರೆಗೆ ದಾಖಲಾಗುತ್ತಿದ್ದಾರೆ ಪಬ್ಲಿಕ್ ನೆಲ್ಲ ಬೀಳ್ತಾ ಇದ್ದಾರೆ ಇದರ ಬಗ್ಗೆ ಸರ್ಕಾರ ಸ್ವಲ್ಪ ಗಮನ ಕೊಡಬೇಕು ಅಂತ ನಮ್ಮ ಒಂದು ಮನವಿ ಸರ್ಕಾರ ಗಮನ ಕೊಡಲಿಲ್ಲ ಮತ್ತೆ ಯಾರಿಗಾದ್ರೂ ಹೆಚ್ಚು ಕಡಿಮೆ ಆಗಿ ಜೀವ ಹೋದ್ರೆ ಯಾರು ಇದಕ್ಕೆ ಹೊಣೆ ಯಾರು ಇದ್ರ ಬಗ್ಗೆ ಯಾರು ಕೂಡ ಗಮನ ತಗೊಳ್ತಾ ಇಲ್ಲ ತುಂಬಾ ದಿನಕ್ಕೆ ಒಂದು ಎರಡು ಬೀಳ್ತಾನೆ ಇದೆ ತೊಂದರೆಗಳು ಆಗ್ತಾನೆ ಇದೆ ಅವರಿಗೆ ಬರೋದಿತ್ತೆ ಸ್ಲೋನೆ ಬರೋದಿತ್ತೆ ಮುಕ್ಕಲ ಈ ಮುಕ್ಕಲ ಬೇಲೆಗಾದ ಮುಕ್ಕಲ ರಟ್ ನಂಬರ್ದ ಬೇರೆಗೋಸ್ಕರ ಎಂಕ್ಲೆಗೆ ಬಲು ಪಬ್ಲಿಕ್ ತೊಂದರೆ ಆಗುದು ಅಂದ ಬಲ ಬಲ ಅಧಿಕಾರಿಗಳ ಹಿಂದೆ ಬೇರೆ ಓಡೋಡು ಹೋಗ ಬೇರೆ ಏರ್ಲ ಯಾಕೆ ಸಂಜೆ ತೊಂದ್ರೆ ಅಂಚಾದಪ್ಪನಾಗ ಇನ್ನೊಂದು ಮನ ಇದಾದ ಯಾನಿತ್ತ ಪೂರ್ತಿ ಎಣ್ಣೆ ಬಸ್ ಅಡಿಗೆ ಪೂರ್ತಿ ಸೈಪಡಿಸ್ತೀನಿ ಇದನ್ನು ದೇವರ ಗಾತೆ ನನ್ನ ಅಂಚನ ಬಾಕಿ ದಾಖಲೆಗೆ ಅನ್ಯಾಯ ಬಲ್ಲಿಂದು ಉಳ್ಪದ ಅಧಿಕಾರ ನಾಕಲಿಂದ ಬಗ್ಗೆ ಒಂಜಿ ಆಯ್ನಾಥ ಬೇಗ ಯಾಕೆ ಸಂಜೆ ನೋಡಿ ನಮ್ಮ ಮನವಿ